ಯಾ ಬಟ್ ಅದು ಏನ್ ಹೇಳ್ತಾರೆ ಚೆನ್ನಾಗಿರ್ತಿತ್ತು. ಅಂದ್ರೆ ಎಲ್ಲಾ ಫಿಲಂ ಇಂಡಸ್ಟ್ರಿಲು ಅದೊಂದು ಸೈಕಲ್, ಮೇಲ್ ಹೋಗಿದ್ ಕೆಳಗ್ ಬರುತ್ತೆ, ಕೆಳಗ್ ಹೋಗಿದ್ ಮೇಲ್ ಬರುತ್ತೆ. ಬರುತ್ತೆ ಅಂತ. ಯಾ ಇವಾಗ ಹಿಂದಿ ಇಂಡಸ್ಟ್ರಿಲಿ ಡೌನ್ ಡೌನ್ ಟ್ರೆಂಡ್ ನಡೀತಾ ಇದೆ, ಕನ್ನಡ ಇಂಡಸ್ಟ್ರಿಲಿ ಅಪ್ ಟ್ರೆಂಡ್ ನಡೀತಾ ಇದೆ, ಮಲಯಾಳಂ ಇಂಡಸ್ಟ್ರಿಲಿ ಟಾಪ್ ಅಲ್ಲಿ ಇದಾರೆ ಅವರು. ಹೌದು, ಸೊ ಹಾಗೆ ಬಟ್ ಈ ಅದೇ ನಾನು ಒಂದ್ ಪಾಯಿಂಟ್ ಹೇಳೋದ್ ಮರ್ತೋದೆ. ಈಗ ಮೋಸ್ಟ್ ಆಫ್ ದೆಮ್ ಇವಾಗ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ಮೇಲೆ ಪಾಲಿಟಿಕ್ಸ್ ಹೋಗೋದು ತುಂಬಾ ಈಸಿ, ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ರೀಚ್ ದ ಪಬ್ಲಿಕ್. ಪಾಲಿಟಿಕ್ಸ್ ಸೊ ಎಷ್ಟೊಂದ್ ಜನ ಪಾಲಿಟಿಕ್ಸ್ ಎಂಟರ್ ಆಗ್ತಾರೆ ಟು ಮೇಕ್ ನೇಮ್, ಇನ್ನು ಜಾಸ್ತಿ ದುಡ್ಡು ಅಥವಾ ಇದು. ಬಟ್ ಕೆಲಸ ಬಿಟ್ಬಿಟ್ಟು ಬೇರೆ ಕಡೆ ಹೋಗುವಂತ, ಇವಾಗ ಪಾಲಿಟಿಷಿಯನ್ಸ್ ಎಲ್ಲಾರು ಮೂವಿ ಇಂಡಸ್ಟ್ರಿಯಲ್ ಪ್ರೊಡ್ಯೂಸರ್ಸ್ ಆಗ್ಬಿಟ್ಟಿದ್ದಾರೆ. ಏಕೆಂದ್ರೆ ಇಲ್ಲ ಅವ್ರ ಹತ್ರ ಬೇಜಾನ್ ದುಡ್ಡು ಇರುತ್ತೆ, ಅದನ್ನ ಇನ್ವೆಸ್ಟ್ ಮಾಡ್ಬೇಕು, ಇಲ್ಲ ಅವ್ರಿಗೆ ಬೇಜಾನ್ ದುಡ್ಡು ಮಾಡಕ್ ಇರತ್ತೆ, ಅದಕ್ಕೆ ದುಡ್ಡು ಮಾಡಕ್ಕೆ ಅಂತ ಬರ್ತಾರೆ. ಸೊ ವೆನ್ ಯಾವಾಗ ಪ್ರೊಡ್ಯೂಸರ್ಸ್ ಔಟ್ ಸೈಡ್ ಇಂದ ಬಂದ್ಬಿಡ್ತಾರೋ ಮೂವಿ ಇಂಡಸ್ಟ್ರಿ ಅಲ್ಲದೆ ಔಟ್ ಸೈಡ್ ಇಂದ ಬಂದವ್ರು ಬರೀ ದುಡ್ಡು ಮಾಡೋ ತಲೆಯಲ್ಲಿ ಇರ್ತಾರೋ, ಅವಾಗ ದಟ್ ವಿಲ್ ಹ್ಯಾವ್ ಅ ಎಫೆಕ್ಟ್ ಆನ್ ದ ಮೂವಿ. ಪ್ರೊಡ್ಯೂಸರ್ ಕೆಲಸ ಬರೀ ದುಡ್ಡು ಕೊಡೋದಲ್ಲ, ಹಿ ಹ್ಯಾಸ್ ಟು ಲುಕ್ ಇನ್ ಟು ಆಲ್ ಸಾರ್ಟ್ಸ್ ಆಫ್ ಶೂಟಿಂಗ್, ಸ್ಕ್ರಿಪ್ಟ್ಗೂ ನೋಡ್ಕೋಬೇಕು, ಮೂವಿ ನಡೆಯೋಕ್ಕೂ ಲೊಕೇಶನ್ಗೂ ಎಲ್ಲದ್ರ ಬಗ್ಗೆ ಮಾತಾಡ್ಬೇಕು. ಸೊ ಯಾ ಹಿಂಗೆ ಉಪೇಂದ್ರ ಅವರು ಅವ್ರ ಪಾಲಿಟಿಕ್ಸ್ ಗೆ ಎಂಟರ್ ಆದ್ರು ಅಂತ ಎಷ್ಟೊಂದ್ ಜನ ಬಂದೆ. ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇವ್ರು ಏನ್ ಮಾಡ್ತಾರೆ ಅಂತ. ಸೊ ಅವರು ಪ್ರಜಾಕೀಯ ಅಂತಾನೆ ಒಂದು ಇದು ಫೋರಂ ಶುರು ಪಾರ್ಟಿ ಶುರು ಮಾಡಿಬಿಟ್ಟು ದೇ ಆರ್ ಜೆನ್ಯೂನ್ಲಿ ರೀಚಿಂಗ್ ಔಟ್ ಟು ಪೀಪಲ್ ಹೂ ವಾಂಟ್ ಹೆಲ್ಪ್, ನಾಟ್ ಫಾರ್ ಹಿಸ್ ಓನ್ ಪ್ರಾಫಿಟ್ ಆರ್ ಮೂವಿ ಮಾಡೋ. ಬಟ್ ಉಪೇಂದ್ರ ಹೇಳೋ ಪ್ರಕಾರ ಅವ್ರಿಗೆ ಯಾವತ್ತಿದ್ರು ಈ ಸೋಷಿಯಲ್ ಸರ್ವಿಸ್ ಅಲ್ಲೇ ಇರ್ಬೇಕು ಅಂತ ಇತ್ತು ಅವ್ರಿಗೆ. ಫಸ್ಟ್ ಅವ್ರ ಮೀಡಿಯಂ ಕಂಡಿಡ್ಕೊಂಡಿದ್ದು ಮೂವೀಸ್ ಮೂಲಕ ಜನರಿಗೆ ರೀಚ್ ಔಟ್ ಆಗ್ಬೇಕು, ರೀಚ್ ಮಾಡೋಣ ಅಂತ. ಆಮೇಲೆ ನೌ ಈಸ್ ಇನ್ ಟು ಪಾಲಿಟಿಕ್ಸ್. ಸೊ ಬಟ್ ಅಟ್ ಲೀಸ್ಟ್ ಬೋತ್ ವೇಸ್ ಹೀ ಸಕ್ಸಸ್ಫುಲ್. ಯಾ ದಟ್ ಮ್ಯಾಟರ್ ಮೂವೀಸ್ ಆರ್ ಸುಮ್ನೆ ಬಂದ್ರು ಸುಮ್ನೆ ಬಂದ್ ಹೋಗ್ಲಿಲ್ಲ, ಹಿ ಡಿಡ್ ಗಿವ್ ವೆರಿ ಗುಡ್ ಮೂವೀಸ್. ಮತ್ತೆ ಈ ಕಡೆ ಪಾಲಿಟಿಕ್ಸ್ ಅವ್ರು ಎಂಟರ್ ಆಗಿರೋದು ಒಳ್ಳೇದೇನೆ, ಹಿ ಈಸ್ ಡೂಯಿಂಗ್ ಗುಡ್ ಜಾಬ್ ಎಲ್ಲ ಜನಕ್ಕೆ ಅಂತ. ಸೊ ಕನ್ನಡ ಇಂಡಸ್ಟ್ರಿ ಬಿಟ್ಟು ಹೊರಗೆ ಹೋದ್ರೆ ಹಾಲಿವುಡ್ ಬಿಟ್ಬಿಡೋಣ, ಯಾಕಂದ್ರೆ ಹಾಲಿವುಡ್ ಅಲ್ಲಿ ತುಂಬಾನೇ ತುಂಬಾ ವಾಸ್ಟ್. ಸೊ ಬೇರೆ ಇಂಡಿಯನ್ ಮೂವೀಸ್ ಅಲ್ಲಿ ಇಂಡಿಯನ್ ಮೂವಿ ಇಂಡಸ್ಟ್ರಿಲಿ ಬೇರೆ ಯಾವ್ಯಾವ ಡೈರೆಕ್ಟರ್ಸ್ ನೀವು ಅಪ್ರಿಷಿಯೇಟ್? ಸೂಪರ್ ಮೂವಿ ಅದು. ಸೊ ನಂದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ರಾಜಮೌಳಿ, ಅಮೇಝಿಂಗ್ ಮೂವೀಸ್ ಮಾಡ್ತಿದ್ದಾರೆ, ಮಾಸ್ಟರ್ ಪೀಸ್ ಮೂವೀಸ್ ಅನ್ನೋದನ್ನು. ಆ ಒಂದು ಪೊಟೆನ್ಶಿಯಲ್ ಅವ್ರಿಗೆ ಹೆಂಗಿದೆ ಅಂದ್ರೆ ಚೂಸ್ ಮಾಡೋ ಕಾಸ್ಟ್ ಆಗ್ಲಿ ಅವ್ರಿಗೆಲ್ಲಾರ್ಗು ಅದ್ ಬರ್ಬೇಕದು, ಅದ್ ಬರೋ ಹಂಗ್ ಮಾಡಿಸ್ತಾರೆ, ಅವ್ರನ್ನ ಲಿಟ್ರಲಿ ಟ್ರಾನ್ಸ್ಫಾರ್ಮ್ ಮಾಡ್ಬಿಡ್ತಾರೆ. ಆ ಆಕ್ಟರ್ ಹೆಂಗೋ ಇದ್ರೆ ಇನ್ನೊಂದ್ ಹೆಂಗೋ ಅವ್ರ ಕೋಟ್ ಚೇಂಜ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡಿ ಅಲ್ಲೊಂದು ಔಟ್ಪುಟ್ ಬರ್ಬೇಕು. ಟ್ಯಾಲೆಂಟ್ ಆಫ್ ಡೈರೆಕ್ಟರ್, ನೀವು ನಮ್ ಡೈರೆಕ್ಟರ್ ತಲೆಯಲ್ಲಿ ಏನಿದೆಯೋ ಅದನ್ನ ಆಕ್ಟರ್ ತಲೆಗೆ ತುಂಬಿ ಅದನ್ನ ಸ್ಕ್ರೀನ್ ಮುಂದೆ ಬರೋ ತರ ಮಾಡೋದು. ಸೊ ಪ್ರೆಸೆಂಟಿಂಗ್ ಅಂದ್ರು ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಮೂವಿ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಐ ವುಡ್ ಹ್ಯಾವ್ ಸೀನ್ ಮಗಧೀರ ಆಗ್ಲಿ, ಬಾಹುಬಲಿ ಆಗ್ಲಿ, ತೆಲುಗು ಫಸ್ಟ್ ನಾನು ತೆಲುಗು ಫಿಲಂ ಇಂಡಸ್ಟ್ರಿ ನೋಡಿದ್ದು ಸೌತ್ ಇಂಡಿಯಾಗೆ ಅನ್ನೋದು ಅರ್ಪಿಸೋದ್ ಬಿಟ್ಟು ಅದನ್ನ ಒಂದು ವರ್ಲ್ಡ್ ಲೆವೆಲ್ ತಗೊಂಡೋಗಿದ್ದನ್ನ ಅಂದ್ರೆ ಬಾಹುಬಲಿ. ಯಾರು ಕೇಳಿದ್ರು ಇಂಡಿಯನ್ ಮೂವಿ ಅಂದ್ರೆ ಬಾಹುಬಲಿ ಅಂತ. ಟೆಕ್ನಾಲಜಿ ಆ ಥಿಂಕಿಂಗ್ ಒಂದು ಹೌಸ್ ಕಾಪಿಡ್ ಐಡಿಯಾ ಫ್ರಮ್ ಕೊರಿಯನ್ ಮೂವಿ. ಬಟ್ ಯಾ ಬಟ್ ಅಮೇಝಿಂಗ್ ಮಾಡಿರೋದು ಎಲ್ಲಾ ಮೂವೀಸ್ ಹಿಟ್ ಆಗಿದೆ. ಲೈಕ್ ರೀಸೆಂಟ್ ಬಂದಿರೋದಂತೂ ಲೈಕ್ ಮಗದಿರ ಆದ್ಮೇಲೆ ಅಂತೂ ಬಂದಿರೋದು ಎಲ್ಲಾ ಮೂವೀಸ್ ಒಂದ್ ಲೆವೆಲ್ ಹಿಟ್ ಆಗಿದೆ ಆತರ.
ಸೊ ಲೈಕ್ ಎಲ್ಲ ರೆಕಾರ್ಡ್ ಬ್ರೇಕ್ಸ್ ಆಗಿ ಹಿಟ್ ಆಗಿರೋದು. ಮಗದಿರ ಆ ಟೈಮ್ಗೆ 100 crores ದಾಟಿ ಆತರ ಅಲ್ವಾ. ಮಗದಿರ ಮೂವಿ ಆಕ್ಚುಲಿ ನೋಡಿಲ್ಲ. ಓ ಮೈ ಗಾಡ್, ಯು ಶುಡ್ ವಾಚ್. ತುಂಬಾನೇ ಒಳ್ಳೆ ಮೂವಿ, ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಆಗ್ಲಿ ಡೈರೆಕ್ಷನ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ. ಬಾಹುಬಲಿ ಹೇಳಿದ ತಕ್ಷಣ ನನಗೆ ಇಂಡಿಯನ್ ಮೂವಿ ಬಾಹುಬಲಿ ಅಂತಾರೆ ಅಲ್ವಾ. ಇಂಡಿಯನ್ ಮೂವಿ ಮಾತ್ರ ಆಗಿಲ್ಲ, ಬಾಹುಬಲಿನ ಚೈನೀಸ್ ಅಲ್ಲಿ ಕೂಡ ಡಬ್ ಮಾಡಿದ್ದಾರೆ. ಅವ್ರು ಚೈನೀಸ್ ಅಲ್ಲಿ ನೋಡ್ತಿದ್ದಾರೆ. ನಾನು ನೀ ಯಾವ್ದೇ ಬೇರೆ ನ್ಯಾಷನಾಲಿಟಿ ಅವ್ರನ್ನ ಕೇಳಿದ್ರೆ ಇಂಡಿಯನ್ ಮೂವೀಸ್ ಬಗ್ಗೆ ಗೊತ್ತು ಅಂದ್ರೆ ಬಾಹುಬಲಿ. ಅಲ್ಲ ಅದೇ ಅಮೆರಿಕನ್ ಮೂವೀಸ್ ಗಳು ಚೈನಾ ಹೋಗಕ್ ಮುಂಚೆ ಫಸ್ಟ್ ಮೂವಿ ಹೋಗಿದ್ದು ಬಾಹುಬಲಿ. ಆಮೇಲೆ ಅಮೆರಿಕನ್ ದಂಗಲ್ ಅದು ಇದೆಲ್ಲ ಹೋಗಿ ಹಿಟ್ ಆಗಿದ್ದು. ಬಟ್ ಯಾ, ಬಾಹುಬಲಿ ಫಸ್ಟ್ ಹೋಗಿದ್ದು ಚೈನೀಸ್. ಕ್ರಾಸ್ ಕ್ರಾಸ್ ಆಗಿರೋದು ಅಮೌಂಟ್ ಅದಕ್ಕೆ ಲಿಮಿಟ್ ಇಲ್ಲ, ಲೈಕ್ 500 crores, 600 crores. ಇವಾಗ ನೋಡಿದ್ರು ಬೇಜಾರಾಗಲ್ಲ ಬಾಹುಬಲಿನ. ನಾವು 1 ಆಗ್ಲಿ ಪಾರ್ಟ್ 2 ಆಗ್ಲಿ ಒಂದ್ 20 ಸರಿ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ನೋಡಿದ್ರು ಬೇಜಾರಾಗಲ್ಲ. ಆಮೇಲೆ ಆ ಮೂವಿಗೆ ಲೈಕ್ ಪ್ರಭಾಸ್ ಅಲ್ಲಿ ಅವ್ರ ಹತ್ರ ಎಲ್ಲ ಎಷ್ಟು ವರ್ಷಗಳು ಬೇರೆ ಏನು ಮೂವಿಗೆ ಸೈನ್ ಅಪ್ ಮಾಡಿರ್ಲಿಲ್ಲ, ಅವ್ರು ಒಂದು 4-5 years ಅದಕ್ಕೆ ಡೆಡಿಕೇಟ್ ಮಾಡ್ಬಿಟ್ಟಿದ್ರು. ಸೊ ಅದನ್ನ ಮಾಡಿಸ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಯಾವ್ದೋ ಒಂದ್ ಇಂಟರ್ವ್ಯೂ ನೋಡ್ತಿದ್ದೆ ಪ್ರಭಾಸ್ ರಾಣಾದು, ಅದ್ರಲ್ಲಿ ಅವ್ರು ಹೇಳ್ತಿದ್ರು ಮೋಸ್ಟ್ ಆಫ್ ದ ಮೂವಿ ಸೀನ್ಸ್ ಶೂಟ್ ಮಾಡೋ ರಾಮೋಜಿಲ್ ಅಂತೆ. ಅಲ್ಲಿ ಪ್ರಭಾಸ್ ರಾಣಾ ಇಬ್ರು ಶೂಟ್ ಮಾಡ್ತಿರೋ ಬಾಹುಬಲಿಗೆ, ಬಾಹುಬಲಿ ಶೂಟಿಂಗ್ ಮಾಡ್ತಿದ್ದ ಟೈಮ್ ಅಲ್ಲಿ ಅವ್ರ ಫ್ರೆಂಡ್ಸ್ ಬೇರೆ ಆಕ್ಟರ್ಸ್ ತೆಲುಗು ಆಕ್ಟರ್ಸ್ ಯಾರಿದಾರೋ ಅವರೆಲ್ಲ ರಾಮೋಜಿಗೆ 3 times ಬೇರೆ ಬೇರೆ ಫಿಲಮ್ ಬಂದ್ರಂತೆ, ಬಟ್ ಇವರಿಬ್ರು ಅದೇ ಫಿಲಮ್ ಅಲ್ಲಿ. ರಾಜಮೌಳಿ ನಮ್ ಕನ್ನಡ ಅಪ್ಪ ಅಮ್ಮ ಎಲ್ಲ ಲೈಕ್ ಕನ್ನಡನೇ ಮಾತಾಡೋದು, ಲೈಕ್ ಅವ್ರು ಯಾವ್ದೋ ಒಂದು ಮೂವಿಗೆ ಕನ್ನಡ ಸ್ಕ್ರಿಪ್ಟ್ ಮಾಡಿದಾರೆ. ಬಿಗ್ ಮೂವೀಸ್ ನೀ ಅಂದಾಗ ನಂಗೆ ಇವಾಗ ನೆನಪಾಗದ್ KGF. ಸೊ ಇಟ್ ಹಸ್ ರೀಚ್ಡ್ ಆಲ್ ಓವರ್ ಇಂಡಿಯಾ ಆಕ್ಚುಲಿ. ಒಂದೇ ಸರಿ 5 languages ಅಲ್ಲೂ, 5 languages ಅಲ್ಲಿ, 5 languages ಅಲ್ಲೂ ಬಂದ್ರು. ಸೊ ಅದು ಪ್ರಶಾಂತ್ ನೀಲ್. ಪ್ರಶಾಂತ್ ನೀಲ್ ದಟ್ ಇಸ್ ದಿ ಸೆಕೆಂಡ್ ಮೂವಿ. ಸೆಕೆಂಡ್ ಮೂವಿ ಈ ಲೆವೆಲ್ ಆಗಿ ಮಾಡಿದ್ರು. ಸೆಕೆಂಡ್ ಮೂವಿ ನೇ ಫಸ್ಟ್ ಮೂವಿನ ಉಗ್ರಂನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಉಗ್ರಂ ಅವ್ರದ ಉಗ್ರಂ ಲವ್ ದಟ್ ಮೂವಿ ಅಲ್ವಾ. ಹಾಡ್ ಏನೋ ಇವಾಗ್ಲೂ ಆ ಉಗ್ರಂ ಟೈಟಲ್ ಹಾಡ್ ಕೇಳಿದ್ರೆ ಗೂಸ್ಬಂಪ್ಸ್ ಬರುತ್ತೆ. ಏನ್ ಆಕ್ಟಿಂಗ್ ಅದ್ರಲ್ಲಿ KGF ಸೂಪರ್ KGF ಆಕ್ಚುಲ್ ಆಗಿ ಏನ್ ಹೇಳಿದ್ರು ಗೊತ್ತಾ ಯಶ್ ಪ್ರಶಾಂತ್ ಇಲ್ಲಿ ಏನ್ ಹೇಳಿದ್ರು ಗೊತ್ತಾ, KGF ಆಕ್ಚುಲ್ ಆಗಿ ಫಸ್ಟ್ ಪಾರ್ಟ್ ಆಕ್ಚುಲ್ ಆಗಿ ಬರೀ ಕನ್ನಡಗೆ ಅಂತ ಮಾಡಿದ್ದಂತೆ ಮೂವಿ. ಆಮೇಲೆ ಅವರು ರೈಟಿಂಗು ಸ್ಕ್ರಿಪ್ಟ್ ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ ಅವ್ರಿಗೆ ಪೊಟೆನ್ಶಿಯಲ್ ಗೊತ್ತಾಗಿ ಆಮೇಲೆ ದೇ ಡಿಡ್ ಇಟ್ ಆಸ್ ಅ ಪ್ಯಾನ್ ಇಂಡಿಯಾ ಮೂವಿ. ಪೊಟೆನ್ಶಿಯಲ್ ಇದೆ ಅಂತ ಆಮೇಲೆ ದೇ ವೆಂಟ್ ಔಟ್ ಟು ಫರಾನ್ ಆಗ್ತಾರೆ ಎಕ್ಸೆಲ್ ಪ್ರೊಡಕ್ಷನ್ಸ್. ಆಯ್ತಾ, ಇವಾಗ ಸೆಕೆಂಡ್ ಮೂವಿ ಫಸ್ಟ್ ಮೂವಿ ಅವರು ಬರೀ ಕನ್ನಡಾಗ್ ಮಾಡಿದ್ದು ಅದು ಆಮೇಲೆ ಪೊಟೆನ್ಶಿಯಲ್ ಇದೆ ಅಂತ ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗಿದ್ದು. ಬಟ್ ಸೆಕೆಂಡ್ ಪಾರ್ಟ್ KGF ಸೆಕೆಂಡ್ ಪಾರ್ಟ್ ನವರು ವರ್ಲ್ಡ್ ವರ್ಲ್ಡ್ ಗೆ ರೀಚ್ ಆಗ್ಬೇಕು ಅಂತಾನೆ ಮೂವಿ ಮಾಡ್ತಿದಾರಂತೆ. ಸ್ಟೋರಿ ಲೈನ್ ನಿಮ್ಗೆ KGF ನಿಮ್ಗೆ KGF ಇಷ್ಟ ಆಗಿದ್ರೆ part 2 will be 10 times bigger. I'm just praying it should be like to the 4 best. But yen gotta, I really want this corona to get over and then theater on nodbeku. TV il nodalu nam korike daivittu release maadbedi. ಈ ತರ ಆಫ್ ಬಿಟ್ ಮೂವೀಸ್ ನಾರ್ಮಲ್ ಮೂವೀಸ್ ಎಲ್ಲ ಥಿಯೇಟರ್ ರಿಲೀಸ್ ಮಾಡಕ್ ಆಗ್ತಿಲ್ಲ ಅಂತ OTT ಅಲ್ಲಿ ಮಾಡಬಹುದು. ಈ ತರ ಹೈ ಬಜೆಟ್ ಮೂವೀಸ್ ಮಾಡಕ್ ಆಗಲ್ಲ, ಎಫೆಕ್ಟ್ ಆಗಲ್ಲ. ಅಂಡ್ ಆಲ್ಸೋ ಫ್ರಮ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅದು ವರ್ಕ್ಔಟ್ ಆಗಲ್ಲ. ಮತ್ತೆ ಕೆಲವು ಸಿನಿಮಾ ಸ್ಕ್ರೀನ್ ಅಲ್ಲೇ ನೋಡಬಹುದು, ದೊಡ್ಡ ಪರದೆ ಸಿನಿಮಾ ಅಂತ ಕರೆಯದೆ ಅದಕ್ಕೆ ಅದನ್ನ
ಆಮೇಲೆ ಯಶ್ ಆಕ್ಚುಲಿ ಒಂದು ಕ್ಲೂ ಕೊಟ್ಟಿದ್ರು ಇವಾಗ ರಿವೀಲ್ ಆಗಿದೆ ಅದು ಸೈಮಾ ಅವರ್ಡ್ 2015 ಅಲ್ಲಿ ಅನೌನ್ಸ್ ಮಾಡಿದ್ರಂತೆ ಕನ್ನಡ ಸಿನಿಮಾ 5 ವರ್ಷದಲ್ಲಿ ಮೇಲ್ ಏರುತ್ತೆ ಅಂತ. ಸೊ ಕೆಜಿಎಫ್ ಏನಂದ್ರೆ ಕನ್ನಡ ಇಂದ ಅದು ಹೋಗ್ತಿದೆ ಅನ್ನೋದು ಇಸ್ ಎ ಬಿಗ್ ಅಚೀವ್ಮೆಂಟ್. ಯಾಕಂದ್ರೆ ಇಟ್ ಕೇಮ್ ಇನ್ ದಿ ರೈಟ್ ಟೈಮ್ ವೇರ್ ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲ ಆಸೆ ಬಿಟ್ಬಿಡಿದ್ರು. ನಮ್ ಜನರೇಷನ್ ಅವರೆಲ್ಲ ಕನ್ನಡ ಮೂವೀಸ್ ನೋಡೋದೇ ಬಿಟ್ಬಿಡಿದ್ರು. ಬರೋ ನ್ಯೂ ಮೂವೀಸ್ ಅಂತೂ ಏನು ಅಷ್ಟು ಚೆನ್ನಾಗಂತೂ ಇರ್ಲಿಲ್ಲ. ಇವಾಗ ಅಟ್ ಲೀಸ್ಟ್ ವಾಸಿ ಲಾಸ್ಟ್ ಒಂದು 2-3 ಇಯರ್ಸ್ ಇಂದ ಒಳ್ಳೊಳ್ಳೆ ಮೂವಿ ಬರ್ತಿದೆ, ಬಟ್ ಲಾಸ್ಟ್ ಒಂದು 10 ಇಯರ್ಸ್ ಮುಂಚೆ ತಗೊಂಡಂತೂ ಸ್ಟೋರಿನೂ ಇರ್ತಾ ಇರ್ಲಿಲ್ಲ, ಆಕ್ಟಿಂಗು ಇರ್ತಾ ಇರ್ಲಿಲ್ಲ. ಕರೆಕ್ಟ್ ಟೈಮ್ ತಗೊಂಡ್ಬಂದ್ರು. ಯಶ್ಗೆ ಒಂದ್ ಬ್ರ್ಯಾಂಡ್ ಅಂದ್ರೆ ಫಾರಿನ್ ಫ್ಯಾನ್ಸ್ ಬಂದಿದ್ರು. ಹಿಂದಿ ಆಡಿಯನ್ಸ್ ರಾಕಿ ಬಾಯ್ ಅಂತ ಹೇಳ್ತಾರಲ್ಲ, ಇವಾಗ ನೋಡ್ತಾ ಇದ್ದೀವಿ ಸೀನ್ಸ್ ಕೆಜಿಎಫ್ ಇಂದ ಒಂಥರ ಆಡಿಯನ್ಸ್ ರಿಯಾಕ್ಷನ್ ನೋಡಕ್ಕೆ ಖುಷಿ ಆಗುತ್ತೆ. ಸೊ ನಿಮ್ದೆಲ್ರದು ಹಂಗ್ ಇಷ್ಟ ಇದೆ ಅಂದ್ರೆ ನನ್ಗೆ ಇನ್ನೊಬ್ರು ಎಪಿಕ್ ಡೈರೆಕ್ಟರ್ ಅಂತಾನೆ ಕರಿಬಹುದು ಅವ್ರನ್ನ. ಕ್ಲಾಸಿಕ್ ಮೂವೀಸ್ ಇನ್ ಆಲ್ ದಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಮಾಡಿದಾರೆ ಅವರು, ಮಣಿರತ್ನಂ ಸರ್ ಅಲ್ವಾ. ಎಂತ ಒಳ್ಳೊಳ್ಳೆ ಮೂವೀಸ್. ಕನ್ನಡದನ್ನೇ ಹೇಳ್ಬೇಕು ಅಂದ್ರೆ ಮೌನರಾಗ ಅಂತ ಒಂದು ಸಿನಿಮಾ ನಂಗೆ ತುಂಬಾ ತುಂಬಾ ಇಷ್ಟ. ಹಾಡು ಒಂದ್ ಸಾಂಗ್ ತುಂಬಾ ಚೆನ್ನಾಗಿದೆ, ನಾವು ಹೆಸರು ನೆನಪಾಗ್ತಿಲ್ಲ ಅವಾಗಿಂದ. ತುಂಬಾನೇ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ ಈ ಮೌನರಾಗ. ತಮಿಳಲ್ಲೂ ಬಂತು, ತೆಲುಗು ಬಂತು, ಕನ್ನಡದಲ್ಲೂ ಬಂತು. ಕನ್ನಡದಲ್ಲಿ ಅವ್ರು ರಮೇಶ್ ಅರವಿಂದ ಹಾಕೊಂಡ ಆ ಸಿನಿಮಾ ಮಾಡಿದಾಗ ತುಂಬಾನೇ ಚೆನ್ನಾಗಿತ್ತು. ಅನುಪಲ್ಲವಿ ಪಲ್ಲವಿ ಅನುಪಲ್ಲವಿ ಕರೆಕ್ಟ್. ಅದು ತಮಿಳಲ್ಲಿ ತುಂಬಾ ಕ್ಲಾಸಿಕ್ ಮೂವೀಸ್ ಗಳು ಕೊಟ್ಟಿದ್ದಾರೆ ಅವರು. ನಂದ್ ಅದ್ರಲ್ಲಿ ಫಸ್ಟ್ ಮಣಿರತ್ನಂ ತಮಿಳ್ ಸಿನಿಮಾ ಅಂದ್ರೆ ಅಲೈಪಾಯುದೆ ನಾನು ಫಸ್ಟ್ ನೋಡಿದ್ದು. ದಟ್ ವಾಸ್ ಮೈ ಫಸ್ಟ್ ತಮಿಳ್ ಸಿನಿಮಾ. ಅವಾಗ ನಂಗೆ ಅರ್ಥ ಆಗಿದ್ದು ಓ ಮೈ ಗಾಡ್ ಈ ತರನು ಮೂವಿ ತೆಗಿಬೋದಾ, ಅದನ್ನ ಹಿಂದಿಲ್ ಸಾತಿಯಾನು ಮಾಡಿದ್ರು ಅವರು. ಬಟ್ ಅದೇ ತರ ತುಂಬಾ ಲೋಕಲ್ ಹೇಗೆ ಟ್ರೈನ್ ಅಲ್ಲಿ ಅವ್ರು ಹೋಗೋದಾಗ್ಲಿ ಎಲ್ಲ ಎಷ್ಟು ಲೋಕಲ್ ಆಗಿ ತೋರಿಸಿ ತೆಗೆದಿದ್ದಾರೆ. ಸ್ಟೋರಿ ತುಂಬಾ ಸಿಂಪಲ್ ಆಗಿ ಅಂಡ್ ವೆರಿ ಸಿರೀನ್. ವೈಲೆನ್ಸ್ ಇಲ್ಲ ನಿನಗೆ ಅವ್ರ ಮೂವಿಲಿ, ತುಂಬಾ ವೈಲೆನ್ಸ್ ನೋಡಲ್ಲ ನೀನು. ಎಲ್ಲ ಕ್ಲಾಸಿಕ್ ಲವ್ ಸ್ಟೋರಿ ಒಂಥರ ರೋಜಾ. ಮತ್ತೆ ಇನ್ನೊಂದು ಓ ಎಸ್ ಆಫ್ ಕೋರ್ಸ್ ಎಪಿಕ್ ಮೂವಿ ಅದೂ ದಿಲ್ಸೆ. ಮತ್ತೆ ಇನ್ನೊಂದು ಮೂವಿ ಮಾಡಿದಾರೆ ಅವರು ಮಾಧವನ್ ಮತ್ತೆ ಸಿಮ್ರನ್ ಅದರಲ್ಲಿ ಕಣ್ಣತ್ತಿಲ್ ಮುತ್ತಮಿತ್ತಾಳ್ ಅಂತ ಮೂವಿ ಹೆಸರು. ಅದು ಹಿ ಇಸ್ ಅ ರೈಟರ್ ಇನ್ ದಟ್ ಮೂವಿ ಮಾಧವನ್. ಎಷ್ಟು ಲೋ ಬಜೆಟ್ ಮೂವಿ ಅಂದ್ರೆ ಅದು ಅವಾಗಿನ ಟೈಮ್ ಅಲ್ಲಿ ಇಂಡಿಯಾ ಶ್ರೀಲಂಕಾ ಪಾರ್ಟಿಷನ್ ಆದಾಗ ಆ ಒಂದ್ ಚಿಕ್ಕ ಹುಡುಗಿ ತಾಯಿ ಶ್ರೀಲಂಕಾಗೆ ಹೊರಟೋಗ್ತಾಳೆ. ನೋಡ್ಬೇಕು ಈ ಮೂವಿನ ನಿಜವಾಗ್ಲು. ಸೊ ಮಣಿರತ್ನಂ ಸರ್ ಅಂತ ನನ್ ತಲೆಗೆ ಬಂದಿದ ತಕ್ಷಣ ಫಸ್ಟ್ ಬರೋದು ಅವ್ರ ಸ್ಟೋರಿ ಲೈನ್. ಲೈಕ್ ನಿಜವಾಗ್ಲು ಕಣ್ಣಲ್ಲಿ ನೀರ್ ಬರುತ್ತೆ ಆ ಸಿನಿಮಾಗಳನ್ನ ನೋಡಿದಾಗ. ಯುವರ್ ಹಾರ್ಟ್ ವೀಪ್ಸ್ ಅನ್ನೋದನ್ನ ಅವರು ಅಷ್ಟು ನೀಟಾಗಿ ತೋರಿಸ್ತಾರೆ. ದೇಶಭಕ್ತಿ ಪ್ರೀತಿ ಅಲ್ವಾ ಸಿನಿಮಾ ಹಂಗೆ ಇರುತ್ತೆ. ಇನ್ನೊಂದು ನನ್ನ ಫೇವರೇಟ್ ಮೂವಿ ಅಂದ್ರೆ ಮಣಿರತ್ನಂದು ಇದು ಕಾರ್ತಿ ಆಮೇಲೆ ಮತ್ತೆ ಅದಿತಿ ರಾಯ್ ರಾಯ್ ಅದಿತಿ ಹೈದ್ರಿ ಅಮೇಝಿಂಗ್ ಅಮೇಝಿಂಗ್ ಆಕ್ಟರ್. ಆ ಸ್ಟೋರಿನೂ ಅಷ್ಟೇ, ಅವನ್ ಪೈಲಟ್ ಆಗಿರ್ತಾನೆ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಇರ್ತಾನೆ. ಅಮೇಝಿಂಗ್ ಲವ್ ಸ್ಟೋರಿ. ಒಂಥರ ಪ್ಯಾಕೇಜ್ ಇದ್ದಂಗೆ ಎಲ್ಲ ಇದೆ. ಬಿಟ್ಟೋಗಿದೆ ಅಂತ ಹೇಳಿದ್ರೆ ಕಾತ್ರ ವೇಳೆ ಎ ಆರ್ ರಹಮಾನ್ ಅಗ್ನಿ ನಕ್ಷತ್ರ ಖಂಡಿತ. ಅಗ್ನಿ ನಕ್ಷತ್ರ ವಾಸ್ ಸಚ್ ಅ ಗುಡ್ ಮೂವಿ. ಸೊ ಆತರ
ಅಂಡ್ ಅವ್ರ ಮೂವಿಗೆ ಹೆಂಗ್ ಮಾಡ್ತಿದ್ರು ಅಂದ್ರೆ ಅವರೇ ಡೈರೆಕ್ಟ್ ಮಾಡಿ ಕನ್ನಡ ತಮಿಳ್ ತೆಲುಗು ಮೂರರಲ್ಲೂ ಬೇರೆ ಬೇರೆ ಕಾಸ್ಟ್ ಅನ್ನು ಹಾಕೊಂಡು ಡೈರೆಕ್ಟ್ ಮಾಡಿ ಅದೇ ಸ್ಟೋರಿ. ಇವಾಗ ಹೆಂಗ್ ಮಾಡ್ತಿದಾರೆ, ಇವಾಗ ತಮಿಳಲ್ಲಿ ಮೂವಿ ತೆಗೆದ್ಬಿಟ್ರೆ ಡಬ್ ಮಾಡ್ತಾರೆ, ವಾಯ್ಸ್ ಡಬ್ ಮಾಡ್ತಾರೆ, ಅವ್ರು ಹಂಗ್ ಮಾಡ್ತಿರ್ಲಿಲ್ಲ. ಮತ್ತೆ ರೀಮೇಕ್ ಫುಲ್ ಸೊ ತ್ರೀ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಒಂದ್ ಅದೇ ಸ್ಟೋರಿನ ಡೈರೆಕ್ಟ್ ಮಾಡಿ ಮೂವಿ ರಿಲೀಸ್ ಮಾಡ್ತಾ ಇದ್ದಿದ್ದು ಮಣಿರತ್ನ. ಸೊ ಹೀಸ್ ಲೈಕ್ ಒನ್ ಆಫ್ ಮೈ ಫೇವರೆಟ್ ಮೋಸ್ಟ್ ಫೇವರೆಟ್ ಡೈರೆಕ್ಟರ್ಸ್ ಇನ್ ಇಂಡಿಯನ್ ಲೈಕ್ ಸಿನಿಮಾ ಇಂಡಸ್ಟ್ರಿ ಖಂಡಿತ. ಬಂಧನ ಈಸ್ ಎನಿ ಚಾನ್ಸ್ ಮಣಿರತ್ನಮ್ಸ್ ಮೂವಿ? ಬಂಧನ ಯಾರು ಪವನ್ ಕುಮಾರ್ ಬಗ್ಗೆ ನಾನು ಹೇಳುದಿತ್ತು, ಅದು ಆಕ್ಚುಲಿ ಕನ್ನಡದ ಮತ್ತೆ ಬಂತು. ಸೊ ಅವರು ಪ್ರಿಟಿಯರ್ ಸಿಂಗ್ ಬಾಬು ಅಮೃತಾರ್ಶಿನಿ ಅವರು, ರಾಜೇಂದ್ರ ಸಿಂಗ್ ಬಾಬು ಅದು, ಮತ್ತೆ ಶಿವರಾಜ್ ಕುಮಾರ್ ಪ್ರೇಮ ರಮೇಶ್ ಇನ್ನೊಂದು ಶಿವರಾಜ್ ಕುಮಾರ್ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಯಾವ ಡೈರೆಕ್ಟರ್ ಗೆ ರೂಟ್ ಮಾಡ್ತಾ ಇದ್ರ? ಪ್ರಶಾಂತ್ ಪವನ್ ಕುಮಾರ್ ಅಷ್ಟೇ. ಪವನ್ ಕುಮಾರ್ ಐ ಗೆಸ್ ರಕ್ಷಿತ್ ಶೆಟ್ಟಿ ಕೂಡ ಕ್ಯಾನ್ ಗ್ರೋ ಇನ್ ಡಿಫ್ರೆಂಟ್ ಲೆವೆಲ್ ಅಂತ ಅನಿಸ್ತಾ ಇದೆ. ರಿಷಬ್ ಶೆಟ್ಟಿ ಅವ್ರದ್ದು ರೀಸೆಂಟ್ ಆಗಿ ಒಂದ್ ಮೂವಿ ನೋಡಿದೆ, ನಂಗೆ ಬಹಳ ಇಷ್ಟ ಆಯ್ತು. ನಂಗೆ ಬೆಲ್ ಬಾಟಮ್ ಗಿಂತ ಕತೆ ಒಂದು ಶುರು ಆಗಿದೆ. ಸೆವೆನ್ ಆಂಥ್ರೋಪಾಲಜಿ ಮೂವಿ ಅದು, ಸೆವೆನ್ ಶಾರ್ಟ್ ಮೂವೀಸ್. ಸಾರಿ, ಕತೆ ಒಂದು ಶುರು ಆಗಿದೆ. ಅನದರ್ ಅಮೇಝಿಂಗ್ ಕತೆ ಒಂದು ಕಥಾ ಸಂಗಮ, ಏಳ್ ಡೈರೆಕ್ಟರ್ ಇಂದ ಏಳ್ ಶಾರ್ಟ್ ಮೂವಿ, ಏಳ್ ಡಿ ಓ ಪಿ, ಒನ್ ಟು ಒನ್ ಆಂಥ್ರೋಪಾಲಜಿ. ಅಮೇಝಿಂಗ್ ಮೂವಿ. ದಟ್ ವಾಸ್ ಅ ಟ್ರಿಬ್ಯೂಟ್ ಟು ಅಗೇನ್ ಪುಟ್ಟಣ್ಣ ಕರ್ನಾಟಕ ಕಾಲದ ಕಥಾ ಸಂಗಮಗೆ. ಸೊ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಪವನ್ ಕುಮಾರ್ ಇವರು ಅಷ್ಟೇ. ರಿಷಬ್ ರಾಜ್ ಬಿ ಶೆಟ್ಟಿ ಒಂದು ಮಾಡ್ತಾರೆ. ಐ ತಿಂಕ್ ಯೋಗರಾಜ್ ಭಟ್ ಕೂಡ ಒಳ್ಳೊಳ್ಳೆ ಸಿನಿಮಾ ಅನ್ಸುತ್ತೆ. ಅವ್ರು ಮೋಸ್ಟ್ಲಿ ಅವ್ರದ್ದು ಡ್ರಾಮಾ ಚೆನ್ನಾಗಿತ್ತು. ಡ್ರಾಮಾ ಬಟ್ ಮುಂದೆ ಮಾಡಕ್ಕೆ ನಾನು ಯೋಚನೆ ಮಾಡ್ತಾರೆ. ಮುಗಿಲ್ಪೇಟೆ ಹಿಂದಿ ಇಲ್ಲ, ನಂಗೆ ಆಕ್ಚುಲಿ ತುಂಬಾ ಜನ ಇದಾರೆ ಫ್ಯೂಚರ್ ಡೈರೆಕ್ಟರ್. ಆದಿತ್ಯ ಡರ್ ಅಂತ ಊರಿ ಮಾಡಿದವರು, ಅನುರಾಗ್ ಕಶ್ಯಪ್ ಆಫ್ ಕೋರ್ಸ್, ದಿವಾಕರ್ ಬ್ಯಾನರ್ಜಿ ಅಂತ, ಅನುರಾಗ್ ಕಶ್ಯಪ್, ದಿವಾಕರ್ ಬ್ಯಾನರ್ಜಿ. ನೆಟ್ಫ್ಲಿಕ್ಸ್ ಅಲ್ಲಿ ಲವ್ ಸ್ಟೋರೀಸ್, ಗೋಸ್ಟ್ ಸ್ಟೋರೀಸ್ ಎಲ್ಲ ಅವರೇ ಮಾಡಿದ್ರು. ಅದಲ್ಲದೆ ಇನ್ನು ಅವರಿಬ್ಬರದ ಇನ್ನೊಂದು ಯಾವ್ದೋ ಟಿವಿ ಸೀಕ್ರೆಟ್ ಶೋ ಬಂದಿದ್ದು ದಿವಾಕರ್ ಬ್ಯಾನರ್ಜಿ, ಏನೋ ಮೊಟ್ಟವಾನೆ, ಆಮೇಲೆ ದಿವಾಕರ್ ಬ್ಯಾನರ್ಜಿ ಅವರಿಬ್ರು ಸೀಕ್ರೆಟ್ ಗೇಮ್ಸ್ ಮಾಡಿದ್ದು ಟಿವಿ ಶೋ ಅದ. ಸೊ ಈಸ್ ಆಲ್ಸೋ ಅಮೇಝಿಂಗ್ ಡೈರೆಕ್ಟರ್. ಯಾ, ರಾಜಮೌಳಿ ಖಂಡಿತ. ಮತ್ತೆ ಯಂಗ್ಸ್ಟರ್ ಅಲ್ಲಿ ಹಂಗ್ ನೋಡಿದ್ರೆ ಐ ತಿಂಕ್ ಧನುಷ್ ಕೂಡ ಡೈರೆಕ್ಷನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಫ್ರಮ್ ತಮಿಳ್. ಅವನು ಚೆನ್ನಾಗಿ ಮಾಡ್ತಿದ್ದಾನೆ. ನಿಮ್ದು ಮೇಡಮ್ ಹೋಪ್ಫುಲಿ ಬೇಗ ಬರುತ್ತೆ. On that note, we are done. Let's end this episode. Yes. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೂ ನಾವು ಮಾತಾಡಿದ ಡೈರೆಕ್ಟರ್ಸ್ ಅಲ್ಲಿ ಯಾರಾದ್ರೂ ನಿಮ್ಗೂ ನಿಮ್ ಫೇವ್ರೆಟ್ ಡೈರೆಕ್ಟರ್ಸ್ ಇದ್ದಾರೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಇಲ್ಲ ನಿಮಗ್ ಬೇರೆ ಯಾವ್ದಾದ್ರು ಫಿಲಂ ಅಥವಾ ಡೈರೆಕ್ಟರ್ಸ್ ಇಷ್ಟ ಇದ್ರೆ ಅದನ್ನ ಕಮೆಂಟ್ ಮಾಡಿ.
ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ನೆಕ್ಸ್ಟ್ ವೀಕ್ ಬರ್ತೀವಿ. ನೆಕ್ಸ್ಟ್ ವೀಕ್ ಈಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ ಪ್ಲೀಸ್. ಯೆಸ್, ಅಲ್ಲಿ ತನಕ ಬಾಯ್. ಸೀ ಯು.